ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಆದೇಶ ನೀಡಿರೋದು ಸಂವಿಧಾನ ವಿರೋಧಿ ಅಂತ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಶೋಬ್ ಕೃಷ್ಣ ಬೈರೇಗೌಡ ಅವರನ್ನ ಮಾತನಾಡಿಸಿದ್ದಾರೆ ಈ ಸಂದರ್ಭ ಅವರು ಏನ್ ಹೇಳಿದ್ರು ಬನ್ನಿ ನೋಡೋಣ ಕಂದಾಯ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಇದ್ದಾರೆ ಸರ್ ಮುಖ್ಯವಾಗಿ ಇವತ್ತಿನ ಒಂದು ಗವರ್ನರ್ ನೋಟಿಸ್ ಸಂವಿಧಾನ ವಿರೋಧಿ ಅಂದ್ರಿ ಸೊ ಅದ್ರ ಅದ್ರ ಜೊತೆಗೆ ನೀವು ಸೆವೆಂಟೀನ್ ಎ ನ ಒಂದಷ್ಟು ಉಲ್ಲೇಖ ಮಾಡಿ ಅದನ್ನು ಸ್ವಲ್ಪ ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳ್ಬೋದಾ ನೋಡಿ ಈ ಸೆವೆಂಟೀನ್ ಎ ಯಾವ ಥರ ಫಾಲೋ ಮಾಡಬೇಕು ಅಂತ ಗೌರ್ಮೆಂಟ್ ಆಫ್ ಇಂಡಿಯಾದವರೇ ಒಂದು ಗೌರ್ಮೆಂಟ್ ಆರ್ಡ್ರನ್ನು ಇಶ್ಯೂ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ ಯಾವುದೇ ಪೊಲೀಸ್ ಆಫೀಸರು ಒಬ್ಬ ಜನಪ್ರತಿನಿಧಿ ಮೇಲೆ ಎನ್ಕ್ವೈರಿ ಮಾಡಬೇಕು ಅಂದರೆ ಫಸ್ಟ್ ಅವರು ಆ ಕಂಪ್ಲೇಂಟ್ ತೊಗೊಂಡ್ಬಿಟ್ಟು ಆ ಕಂಪ್ಲೇಂಟಲ್ಲಿ ಏನಾದರೂ ಸಾರಾಂಶ ಇದೆಯಾ ಅಂತ ಪೊಲೀಸ್ ಆಫೀಸರು ತಾನು ಫಸ್ಟು ಸ್ಯಾಟಿಸ್ಫೈ ಆಗಬೇಕು ಅಂದರೆ ಅವರು ಒಂದು ಪ್ರಾಥಮಿಕ ತನಿಖೆ ಮಾಡಬೇಕು ಆ ಪೊಲೀಸ್ ಆಫೀಸರು ಕನ್ವಿನ್ಸ್ ಆದಮೇಲೆ ಅದನ್ನು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ಗೆ ಕೊಡಬೇಕು ಅವರು ಕೂಡ ಇದರಲ್ಲಿ ಸ್ಯಾಟಿಸ್ಫೈ ಆದರೆ ಆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸವರು ಒಬ್ಬ ಮುಖ್ಯಮಂತ್ರಿ ಅಥವಾ ಮಂತ್ರಿ ಮೇಲೆ ಇಲ್ಲ ಸ್ವಾಮಿ ಇವ್ರ ಮೇಲೆ ಆರೋಪ ಬಂದಿದೆ ಇದು ತನಿಖೆ ಮಾಡಬೇಕು ದಯವಿಟ್ಟು ಇದಕ್ಕೆ ಅನುಮತಿ ಕೊಡಿ ಅಂತ ಗವರ್ನರ್ಗೆ ಗೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕೇಳಬೇಕು ಇಷ್ಟು ಸಾರಾಂಶ ಮೇಲ್ನೋಟಕ್ಕೆ ಆರೋಪ ನಿಜ ಅನ್ನಿಸ್ತಾ ಇದೆ ಅಂತ ಗವರ್ನರ್ಗೆ ಗೆ ಡಿ ಜಿ ಪಿ ಅವರು ಹೋಗಿ ಮನವಿ ಕೊಡಬೇಕು ಕರೆಕ್ಟ್ ಡಿ ಜಿ ಪಿ ಅವರು ನೋಡಿ ಸ್ವಾಮಿ ಇವ್ರ ಮೇಲೆ ಆರೋಪ ಬಂದಿದೆ ಮೇಲ್ನೋಟಕ್ಕೆ ಇದರಲ್ಲಿ ನಮಗೆ ಸತ್ಯ ಇದೆ ಅಂತ ನಮಗೆ ಕನ್ವಿನ್ಸ್ ಆಗಿದೀವಿ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅನುಮತಿ ಕೊಡಿ ಸ್ವಾಮಿ ಅಂತ ಗವರ್ನರ್ ಕೇಳಬೇಕು ಈಗ ನಾನು ತಮಗೆ ಕೇಳ್ತೇನೆ ಮಾನ್ಯ ಗವರ್ನರ್ ಅವ್ರಿಗೂ ಕೇಳ್ತೇನೆ ಸ್ವಾಮಿ ಯಾವ ಡಿಜಿಪಿ ನಿಮಗೆ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದಾರೆ ಯಾವ ಪೊಲೀಸ್ ಆಫೀಸರ್ ತನಿಖೆ ಮಾಡಿ ಇಲ್ಲ ಇದರಲ್ಲಿ ಮೇಲ್ನೋಟಕ್ಕೆ ಸತ್ಯಾಂಶ ಇದೆ ಇದನ್ನ ಮತ್ತೆ ದೀರ್ಘ ತನಿಖೆ ಮಾಡಬೇಕು ಅಂತ ಯಾರಾದರೂ ಹೇಳಿದಾರ ಪೊಲೀಸರು ಹಾಗಾದ್ರೆ ದಾರಿ ಈಗ ಪೊಲೀಸರು ದಾರಿಯಲ್ಲಿ ಹೋಗೋರೆಲ್ಲ ಪೊಲೀಸ್ ಆಗಿಬಿಟ್ರೆ ಪೊಲೀಸ್ ಹಾಕಿರಬೇಕು ಈ ದೇಶದಲ್ಲಿ ಹಾಗಾಗಿ ಅವರು ಕೊಟ್ಟಿರುವ ನೋಡಿ ಇದರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ಡ್ರಲ್ಲಿ ಏನು ಹೇಳ್ತಾರೆ ಒಬ್ಬ ಮುಖ್ಯಮಂತ್ರಿ ಮೇಲೆ ಕೇಂದ್ರ ಸಚಿವರ ಮೇಲೆ ಒಬ್ಬ ರಾಜ್ಯದ ಮಂತ್ರಿ ಮೇಲೆ ಈ ರೀತಿ ಅಪ್ರೂವಲ್ ಬೇಕಾದರೆ ಬರೀ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮಾತ್ರ ಪರ್ಮಿಷನ್ ಕೇಳೋದಕ್ಕೆ ಅವಕಾಶ ಇದೆ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ಡ್ರಲ್ಲಿದೆ ಸೊ ಹಾಗಾಗಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಇಲ್ಲಿ ಕೇಳೇ ಇಲ್ಲ ಯಾರೋ ದಾರಿಯಲ್ಲಿ ಹೋಗೋರು ಸುಪ್ರೀಂ ಕೋರ್ಟಿಂದ ಚೀಮಾರಿ ಹಾಕಿಸ್ಕೊಂಡವ್ರನ್ನ ಕರೆದುಬಿಟ್ಟು ಅವ್ರ ಕೈಲಿ ಒಂದು ಅರ್ಜಿ ತೊಗೊಂಡು ಪರ್ಮಿಷನ್ ಕೊಟ್ಟಿರೋದ್ರಿಂದ ಇದು ಇಲ್ಲೀಗಲ್ ಎಗೇನ್ಸ್ಟ್ ದ ಲಾ ಹಾಗೂ ಅವರು ಪೊಲೀಸವರು ತನಿಖೆ ಮಾಡಿ ಗವರ್ನರ್ಗೆ ಪ್ರಪೋಸಲ್ ಕಳಿಸೋದಕ್ಕೆ ಮೊದಲು ಇಷ್ಟು ಚೆಕ್ ಲಿಸ್ಟಲ್ಲಿ ಐಟಮ್ ಕೊಟ್ಟಿದ್ದಾರೆ ಏನೆಲ್ಲ ಕೊಡಬೇಕು ಗವರ್ನರ್ಗೆ ಅಂತ ಈ ಚೆಕ್ ಲಿಸ್ಟಲ್ಲಿ ಒಂದೂ ಕೂಡ ಒ ಪೊಲೀಸ್ ಆಫೀಸರು ಕೊಟ್ಟಿಲ್ಲ ಹಾಗಾಗಿ ಗವರ್ನರ್ ಇವತ್ತು ಸಂವಿಧಾನದ ಕೆಳಗೆ ಕೆಲಸ ಮಾಡ್ತಾ ಇಲ್ಲ ಸಂವಿಧಾನದ ಮೇಲೆ ಕೂತಂಗೆ ಅವರೇ ಸಂವಿಧಾನ ಅವ್ರು ಹೇಳಿದ್ದೇ ಕಾನೂನು ಅವರು ಹೇಳಿದ್ದೆ ಅವ್ರು ನಡೆದಿ ಮಾಡಿದ್ದೇ ಆನೆ ನಡೆದಿದ್ದೇ ದಾರಿ ಅನ್ನೋಂಗೆ ಈ ಗವರ್ನರ್ ಅವರು ಅವರು ಇವತ್ತು ಸಾಂವಿಧಾನಿಕ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಬಿ ಜೆ ಪಿಯ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇದೊಂದು ಪ್ರಜಾಪ್ರಭುತ್ವದ ಮೇಲೆ ದಾಳಿ ಸಂವಿಧಾನದ ಮೇಲೆ ದಾಳಿ ಇದೊಂದು ರಾಜಕೀಯ ದಾಳಿ ಅವ್ರಿಗೆ ಎಲೆಕ್ಷನಲ್ಲಿ ಸೋತ್ಬಿಟ್ಟು ಇವತ್ತು ಅಧಿಕಾರದಿಂದ ಹೊರಗೆ ಬಿದ್ದು ನೀರಿನಿಂದ ಹೊರಗೆ ಬಿದ್ದಂತ ಮೀನಿನಂತೆ ಇವರು ಪರಿಸ್ಥಿತಿ ಆಗಿ ಅಧಿಕಾರದ ಹಪಹಪಿಗೋಸ್ಕರ ಏನೋ ಮಾಡಿ ವಾಮ ಮಾರ್ಗದಲ್ಲಿ ಅಧಿಕಾರ ಕಿತ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂಥ ಪಿತೂರಿ ಇದು ಅದನ್ನ ಆ ರೀತಿಯಲ್ಲೇ ನಾವು ಎದುರಿಸುತ್ತೇವೆ ಸೊ ಇವಿಷ್ಟು ಕೃಷ್ಣ ಬೇರೆಗೌಡರ ಮಾತು ಕ್ಯಾಮ್ರಾ ಪರ್ಸನ್ ಗುಡಿಗೇರ್ ಜೊತೆ ಪ್ರಶೋಕ್ ದೇವ್ ನಟಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ